ಕುತೂಹಲ ಮೂಡಿಸಿದ ಕಾರವಾರ ಕಥನ. ಜೆಡಿಎಸ್ ಗೆ ಗುಡ್ ಬೈ ಹೇಳ್ತಾರಾ ಆನಂದ ಸ್ನೋಟಿಕರ್? ಸತೀಶ್ ಸೈಲ ಮುಂದಿನ ನಡೆ ಏನಾಗುತ್ತೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಚುನಾವಣೆ ಸಾಕಾ ಜೋರಾಗ್ತಾ ಇದೆ. ಪಕ್ಷಾಂತರ ಪರ್ವ, ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋದು, ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದು, ಅವೆರಡು ಪಕ್ಷದಿಂದ ಜೆ ಡಿ ಎಸ್ಗೆ ಬರೋದು, ಜೆ ಡಿ ಎಸ್ ಒಂದಷ್ಟು ನಾಯಕರು ಬೇಸರ ಮಾಡ್ಕೊಂಡು ಬೇರೆ ಕಡೆಗೆ ಹೋಗೋದು, ಎಲ್ಲೂ ಆಯ್ತಾ ಇಲ್ವಾ? ಆಮ್ ಆದ್ಮಿ ಪಾರ್ಟಿ ಸೇರ್ಕೋಬೇಕಾ, ಇಲ್ಲ ಜನಾರ್ದನ್ ರೆಡ್ಡಿ ಪಾರ್ಟಿ ಸೇರ್ಕೋಬೇಕಾ, ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕಾ? ಸಾಕಷ್ಟು ಕುತೂಹಲ. ಸುಮಾರು ವರ್ಷದಿಂದ ಪಕ್ಷಕ್ಕಾಗಿ ದುಡಿದ್ರೂ ಕೂಡ ಕೆಲವರಿಗೆ ಒಂದಷ್ಟು ಅಸಮಾಧಾನಗಳು ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳು, ಯಾರು ಯಾವ ಪಾರ್ಟಿಗೆ ಹೋಯ್ತಾರೋ, ಯಾರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೋತಾರೋ, ಯಾರು ಚುನಾವಣೆ ನಿಂದೆ ಸರಿತಾರೋ, ಸಾಕಷ್ಟು ಗೊಂದಲಗಳಿದೆ. ಇಲ್ಲಿ ಪ್ರೆಸೆಂಟು ರೂಪಾಲಿ ನಾಯಕ್ ಅವರು ಬಿಜೆಪಿಯಿಂದ MLA, ಹಿಂಗಾಗಿ ಬಿಜೆಪಿ ಟಿಕೆಟ್ ಅವ್ರಿಗೆ. ಕಳೆದ ಚುನಾವಣೆಯಲ್ಲಿ 60,339 ಓಟನ್ನು ತಗೊಂಡು ರೂಪಾಲಿ ನಾಯಕ್ ಅವರು ಬಿಜೆಪಿಯಿಂದ ಕೆಲವನ್ನ ದಾಖಲಿಸಿದ್ರು. ಎರಡನೇ ಪ್ಲೇಸ್ನಲ್ಲಿ ಆನಂದ ಸ್ನೋಟಿಕರು ಜೆ ಡಿ ಎಸ್ಯಿಂದ ಸ್ಪರ್ಧಿಸಿದ್ರು, 46,275 ಓಟನ್ನು ತಗೊಂಡಿದ್ರು. ಮತ್ತೊಂದು ಕಡೆ ಮೂರನೇ ಪ್ಲೇಸು ಕಾಂಗ್ರೆಸ್ಸಿಂದ ಸತೀಶ್ ಕೃಷ್ಣ ಸೈಲ್ ಅವರು, ಅವರು 45,071 ಓಟನ್ನು ತಗೊಂಡಿದ್ರು. ಇಲ್ಲಿ ಸತೀಶ್ ಸೈಲ್ಗೂ ವರ್ಚಸ್ಸಿದೆ, ಆನಂದ ಸ್ನೋಟಿಕರ್ಗೂ ವರ್ಚಸ್ಸಿದೆ, ಬಿಜೆಪಿ ಅಲೆ ಇದೆ, ರೂಪಾಲಿ ನಾಯಕಿಗೆ ಅದು ಪ್ಲಸ್ಸು. ಹೀಗಾಗಿ ಜೆ ಡಿ ಎಸ್ಸಲ್ಲಿ ಯಾಕೋ ವರ್ಕೌಟ್ ಆಯ್ತಾ ಇಲ್ಲ, ನನ್ನ ಮುಂದಿನ ನಡೆ ಏನು, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು. ಆನಂದ ಸ್ನೋಟಿಕರು ಇತ್ತೀಚೆಗಷ್ಟೇ ವಸಂತ ಸ್ನೋಟಿಕರ್ ಅವರ ಪುಣ್ಯತಿಥಿ ಸಂದರ್ಭದಲ್ಲಿ ಒಂದಷ್ಟು ಜನರ ಜೊತೆ ಮಾತಾಡೋರೆ, ನಾನು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ರಾಷ್ಟ್ರೀಯ ಪಕ್ಷಕ್ಕೆ ಹೋದರೆ ಆ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ, ನನಗೂ ಒಳ್ಳೇದಾಯ್ತದೆ, ಎಲ್ಲ ಚೆನ್ನಾಗಿದ್ದರೆ ಮಿನಿಸ್ಟರ್ ಆಯ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡೋರೆ. ಯಾವುದಪ್ಪ ರಾಷ್ಟ್ರೀಯ ಪಕ್ಷ, ಏನು ಆಪ್ಗೋಯ್ತಾರ? ಖಂಡಿತವಲ್ಲೂ ಇಲ್ಲ. ಬಿಜೆಪಿಲಿ ರೂಪಾಲಿ ನಾಯಕ್ ಇದ್ದಾರೆ, ಆಬ್ವಿಯಸ್ಲಿ ಕಾಂಗ್ರೆಸ್. ಹೌದು ವೀಕ್ಷಕರೇ, ಆನಂದ ಸ್ನೋಟಿಕರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತೆ ಅನ್ನೋ ಚರ್ಚೆ ಕಾರವಾರ ಕ್ಷೇತ್ರದಲ್ಲಿ ನಡೀತಾ ಇದೆ. ಆನಂದ ಸ್ನೋಟಿಕರ್ ಅವರೇ ಈ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ರಾಷ್ಟ್ರೀಯ ಪಕ್ಷಕ್ಕೆ ಹೋಗ್ತೀನಿ ಅಂತ ತಮ್ಮ ಕಾರ್ಯಕರ್ತರು ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ. ಹಂಗಾರೆ ಸೈಲ್ ಏನು ಮಾಡಬೇಕು? ಸತೀಶ್ ಸೈಲು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದರು. ಸತೀಶ್ ಸೈಲ್ ಪರಿಸ್ಥಿತಿ ಒಂದು ರೀತಿ ಅತಂತ್ರ ಈಗ. ಅಯ್ಯೋ ದೇವರೇ, ಏನಪ್ಪ ಮಾಡೋದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸತೀಶ್ ಸೈಲ್ಗೆ ವರ್ಚಸ್ ಇದೆ, ಅವ್ರಿಗೆ ಹಣ ಬಲ ಇದೆ, ಜನ ಬಲ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ವರ್ಚಸ್ಸಿನಲ್ಲಿ ಗೆದ್ದು ಸಾಬೀತುಪಡಿಸಿರುವಂಥ ಇತಿಹಾಸ ಇದೆ. ಹೌದು ವೀಕ್ಷಕರೇ, 2013 ಚುನಾವಣೆಯಲ್ಲಿ ಸತೀಶ್ ಸೈಲಿಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು 80,000 ಓಟನ್ನು ತಾಂಡಿದ್ರು. ಸೆಕೆಂಡ್ ಪ್ಲೇಸು ಬಿ ಜೆ ಪಿ ಅವತ್ತಿಗೆ ಆನಂದ ಅಸ್ನೋಟಿಕರ್ ಬಿಜೆಪಿನ ಸ್ಪರ್ಧಿಸಿದ್ರು, 44,000 ಓಟು. ಹೆಚ್ಚು ಕಡಿಮೆ 35,000 ಚಿಲ್ಡ್ರೆ ಲೀಡಲ್ಲಿ ಗೆದ್ದಿದ್ರು ಸತೀಶ್ ಸೈಲ 2013 ಚುನಾವಣೆಯಲ್ಲಿ. ಹೀಗಾಗಿ ಒಂದು ವೇಳೆ ನಿಜಕ್ಕೂ ಕೂಡ ಆನಂದ ಅಸ್ನೋಟಿಕರ್ ಕಾಂಗ್ರೆಸ್ಗೆ ಬಂದುಬಿಟ್ರೆ ಸತೀಶ್ ಸೈಲ್ ಇಂಡಿಪೆಂಡೆಂಟ್ ಆಗಿ ನಿಂತರೂ ಅಚ್ಚರಿ ಪಡಬೇಕಾಗಿಲ್ಲ. ಸತೀಶ್ ಸೈಲ್ ಎಲ್ಲಿಗೆ ಹೋಯ್ತಾರೆ ಮತ್ತೆ? ಏನು ಇವರು ಆನಂದ ಅಸ್ನೋಟಿಕರು ಕಾಂಗ್ರೆಸ್ಸಿಗೆ ಬಂದರು ಅಂದ್ಬಿಟ್ಟು ಸತೀಶ್ ಸೈಲ್ ಜೆ ಡಿ ಎಸ್ಗೆ ಹೋಯ್ತಾರಾ? ಏನು ಬೇಕಾರಾಗ್ಬೋದು. ಯಾಕೆಂದರೆ ವರ್ಚಸ್ ಇದೆ ಅವ್ರಿಗೆ, ಸತೀಶ್ ಸೈಲ್ಗೆ. ಇನ್ನು ಸತೀಶ್ ಸೈಲ್ ಚುನಾವಣೆ ಮಾಡೋದು ಫಿಕ್ಸು, ಚುನಾವಣೆ ಮಾಡೇ ಮಾಡ್ತಾರೆ. ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ಸಿಂದ, ಟಿಕೆಟ್ ಕೊಡಲಿಲ್ಲ ಅಂದರೆ ಇಂಡಿಪೆಂಡೆಂಟಾಗಿ. ಅದಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ಕಾರ್ಯಕರ್ತರ ಜೊತೆ ಅವರು ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಜನರ ಜೊತೆ ಬರೀತಾ ಇದ್ದಾರೆ, ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ, ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಮಾಜಿ ಶಾಸಕ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಬೇಕು, ಸ್ಟ್ರಾಂಗ್ ಕಂಬ್ಯಾಕೆ, ಅಷ್ಟರ ಮಟ್ಟಿಗೆ ಸತೀಶ್ ಸೈಲ್ ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಚುನಾವಣೆ ಮಾಡೋದಂತೂ ಫಿಕ್ಸ್, ಆದರೆ ಚಿಹ್ನೆ ಯಾವುದು, ಪಕ್ಷ ಯಾವುದು ಅನ್ನೋದಷ್ಟೇ ಗೊಂದಲ. ಹಂಗನ್ಬಿಟ್ಟು ಆನಂದ ಅಸ್ನೋಟಿಕರ್ ಕಾಂಗ್ರೆಸ್ಸಿಗೆ ಬಂದೇ ಬಿಡ್ತಾರಾ? ಇಲ್ಲ, ಚರ್ಚೆ. ಅವರೇ ಹೇಳ್ಕೊಂಡಿದ್ದಾರೆ ಒಂದಷ್ಟು ಜನರ ಜೊತೆ ಅನ್ನೋ ರೀತಿಯಲ್ಲಿ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಬಾರಿ ರೂಪಾಲಿ ನಾಯಕ್ ವರ್ಸಸ್ ಆನಂದ ಅಸ್ನೋಟಿಕರ್ ವರ್ಸಸ್ ಸತೀಶ್ ಸೈಲ ಕಾರವಾರ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕ್ಷಕರೇ, ನಿಮ್ಮ ಪ್ರಕಾರ ನೀವು ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕನ್ನೋದನ್ನು ಕಾಮೆಂಟ್ ಮಾಡಿ, ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕನ್ನೋದನ್ನು ತಿಳಿಸಿ. ಧನ್ಯವಾದಗಳು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.